ಇವರೆಲ್ಲ ಅಲ್ಲಲ್ಲಿ ಸುಮ್ಮನೆ ಶಾಲ ಹಾಕೊಂಡಂಗೆ ಹಾಕೊಂಡು ಮಚ್ಚ ಹಾಕೊಂಡು ನಿಂತವ್ರೆ ಇಟ್ಕೊಂಡು ನಿಂತವ್ರೆ ಬುರ್ಕಾ ಹಾಕೊಂಡು ಬಂದವನೆ ಸುತ್ತ ಪೊಲೀಸ್ನವರು ಆಮೇಲೆ ಒಡೆಯಕ್ಕೆ ಹೋಗವ್ರೆ ಕಾಪಾಡಿ ಕಾಪಾಡಿ ಅಂತ ಓಡ್ಬಿಟ್ಟವನೆ ಓಡೋಗಿ ಜಡ್ಜ್ ಟೇಬಲ್ ಇರುತ್ತಲ್ಲ ಜಡ್ಜ್ ಮುಂದೆ ಒಳಗಡೆ ಸೀದಾ ಓಡೋಗಿದೆ ನಮ್ಮ ಅಣ್ಣ ಮಾತ್ರ ಒಳಗಡೆ ಹೋಗಿ ನಾ ಬಿಡಲೇಬಾರ್ದು ಅಂತ ಇದಾಗಿತ್ತು ಒಳಗಡೆನೇ ಕೊಚ್ಚವ್ರೆ ಇವನು ಆಯಿಲ್ ಕುಮಾರ್ ಏನು ಮಾಡಿದಾನೆ ಮೊದಲೇನೆ ಈ ಕೊತ್ವಾಲ್ ರಾಮಚಂದ್ರ ಕೊತ್ವಾಲ್ ರಾಮಚಂದ್ರನ್ನ ರೆಡಿ ಮಾಡವನೆ ಅವನು ಅವನ ಕಡೆ ಹುಡುಗರು ಅಂತ ಅಂದೆ ಎಲ್ಲ ಮಂಕಿ ಕ್ಯಾಪ್ ಆತರ ಹಾಕೊಂಡು ಕಣ್ಣು ಮಾತ್ರ ಕಾಣಿಸ್ತಾ ಇತ್ತು ಎಲ್ಲ ಹಾಕೊಂಡು ಇದು ಮಾಡ್ಕೊಂಡು ಕಾನಿಷ್ಕ ಹೋಟ್ಲಲ್ಲಿ ಸುಮಾರು ಇವರೆಲ್ಲ ಒಂದು 20 25 ವರ್ಷದವರೆಗೂ ಅಲ್ಲಲ್ಲಲ್ಲ ನಿಂತ್ಕೊಂಡು ಎಲ್ಲ ದಾರಿನಲ್ಲಿ ಎಲ್ಲ ನಿಂತಾರೆ ನಮ್ಮ ಅಣ್ಣಂಗೆ ಗೊತ್ತಿಲ್ಲ ನಾನು ಹೇಳಿದೆ ನಮ್ಮ ಅಣ್ಣಂಗೆ ಫೋನ್ ಮಾಡಿ ನಮ್ಮ ಮನೆಯಿಂದ ಲ್ಯಾಂಡ್ ಲೈನ್ ಫೋನ್ ಮಾಡಿ ಹೇಳಿದೆ ನಮ್ಮ ಅಣ್ಣಂಗೆ ನೋಡಿ ಜಾರ್ಜ್ ಹಿಂಗೆ ಬಂದು ಹೇಳಿದ್ರು ಮಲ್ಲೇಶ್ವರದ ಹುಡುಗರು ಅವನು ಅವನ ಗಾಡಿ ಇತ್ತಂತೆ ಹೌದಾ ನೋಡೋಣ ಬಿಡು ಅಂತ ಅಂದು ನಮ್ಮ ಅಣ್ಣ ಹುಡುಗರೆಲ್ಲ ಇದ್ರಲ್ಲ ಇಲ್ಲಿ ಇನ್ನೊಂದು ದಿವಸ ಗಲಾಟೆ ಆಗಿತ್ತಲ್ಲ ನಾವೆಲ್ಲ ಇದ್ರಲ್ಲ ಹುಡುಗರಿಗೆ ಯಾರಿಗೋ ಹೆಂಗೆ ಮಾತಾಡೋರೆ ಹೇಳೋರೆ ನೋಡೋಣ ಎತ್ತಾಕೊಂಬನ್ರಿ ಏನೋ ಹೇಳೋರೆ ನನಗೆ ಗೊತ್ತಿಲ್ಲ ಏನು ಹೇಳೋರೆ ಇಲ್ಲೇ ಇಲ್ಲೇ ಇದೇ ಜಾಗದಲ್ಲಿ ಬೈಲ್ ಮೇಲೆ ಬಂದಿದ್ರು ಒಳಗಡೆ ಹೋಗಬೇಕಾಗಿತ್ತು ಹೋದಾಗ ಅಷ್ಟರಲ್ಲಿ ಏನಾಗೈತೆ ಇಲ್ಲಿ ಇವನು ಆಯಿಲ್ ಕುಮಾರ್ ಇವ್ರನ್ನೆಲ್ಲ ಸೇರಿಸ್ಕೊಂಡು ಅದೇ ಶ್ರೀರಾಮ್ಪುರ್ ಕಿಟ್ಟಿ ಅಂತೆ ಅವನು ಚಕ್ರೆ ಅವರು ಇವ್ರನ್ನೆಲ್ಲ ಸೇರಿಸ್ಕೊಂಡು ಜೈಲಿಗೆ ಹೋಗಬೇಕಾದ್ರೆ ಒಳಗಡೆಗೆ ಆವಾಗ ಸಕ್ರೆ ಹೇಳ್ತಾರೆ ನೋಡಿ ಯಾವುದೋ ಇದರಲ್ಲಿ ಹೇಳೋರು ಹಿಂಗೆ ಹಿಡಿದ್ರೆ ಮಚ್ಚ ಹಿಡೋನು ಕೈ ರಕ್ತ ಬರ್ತಿದ್ದ ಆವಾಗ ಒಂದು ಇವರೆಲ್ಲ ಸೇರಿ ಹೊಡೆದಿದ್ರು ಕಮಿಷನರ್ ಇದ್ದಾರೆ ಕಮಿಷನರ್ಗೆ ಲೆಟ್ರ್ ಹಾಕೋರೆ ಈ ಥರ ಇದ್ರ ಕಡೆಯಿಂದ ಲಾಯರ್ ಕಡೆಯಿಂದ ಕೊಡಿಸೋರೆ ಈ ಥರ ನಮಗೆ ರಕ್ಷಣೆ ಬೇಕು ಜೈಲಿಗೆ ಹೋಗ್ತಾ ಇದ್ದೀನಿ ನಾಳೆ ಅಲ್ಲಿ ಗಲಾಟೆ ಆಗೋ ಚಾನ್ಸ್ ಇದೆ ಗೊತ್ತಾಗಿದೆ ನಮಗೆ ಅಂತ ಆಗಲ್ಲ ನಮಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡೋಕ್ಕಾಗೋದಿಲ್ಲ ಪೊಲೀಸ್ನವ್ರು ಕಡಿಮೆ ಅವ್ರಿ ಅಂತ ಹೇಳೋದು ಹೊರಗಡೆ ಇವರೇಗಲೇ ಇದ್ದಿದ್ದು ಕೆ ಕೆ ರಾಜ ಇವರೆಲ್ಲ ಇವರು ಎಲ್ಲ ಮಚ್ಚಿಗಳು ಇಟ್ಕೊಂಡಿದ್ರು ಎಲ್ಲರೂ ಶಾಲೆ ಹಾಕೊಂಡಿದ್ರು ಸರ್ ಕಾರುಗಳಲ್ಲಿ ಕೂತ್ಕೊಂಡ್ರಲ್ಲ ಹೇಳಿದ್ರು ನಮ್ಮ ತಂದೆ ಸುಮ್ಮನೆ ಇರಲ್ವಲ್ಲ ಇವನೇನಾದರೂ ಮಾಡ್ತಾನಲ್ಲ ಅಂತ ಅಂದ್ರು ನಮ್ಮ ತಾಯಿಗೆ ಸುಮ್ಮನೆ ಇರಲ್ಲ ಅವನು ಆಳು ಬಿದ್ದೋಗ್ಲಿ ಅವನು ಕೋರ್ಟ್ಗೆ ಹೋಯ್ತವನಲ್ಲ ಈಗ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣಂಗೆ ಅದೆಲ್ಲ ಕೋರ್ಟು ಇಲ್ಲಿ ಹೊಡಿಬಾರ್ದು ಒಂದೂ ಇಲ್ಲ ಅವನ್ಗೆ ಹೊಡಿಬೇಕಷ್ಟೆ ಅವನ್ನ ಉಳಿಸ್ಬಾರ್ದು ಅಷ್ಟೇ ಕಾರ್ ಹತ್ತು ಹೊರಟರು ಆಮೇಲೆ ಅವನು ಕೋರ್ಟ್ ಹತ್ರ ಫಸ್ಟ್ ಅವ್ರು ಹೋಗಿ ಕಾರ್ ನಿಲ್ಲಿಸ್ಬಿಟ್ಟು ಇವರೆಲ್ಲ ಅಲ್ಲಲ್ಲಿ ಸುಮ್ಮನೆ ಶಾಲ ಹಾಕೊಂಡಂಗೆ ಹಾಕೊಂಡು ಮಚ್ಚ ಹಾಕೊಂಡು ನಿಂತವ್ರೆ ಇಟ್ಕೊಂಡು ನಿಂತವ್ರೆ ಆಮೇಲೆ ಇವನು ಜೀಪಲ್ಲಿ ಬಂದವನೇ ಪೊಲೀಸ್ ಜೀಪಲ್ಲಿ ನಮ್ಮ ಅಣ್ಣಂಗೆ ಅವೆಲ್ಲ ಗೊತ್ತು ಇವನು ಪೊಲೀಸ್ ಜೀಪಲ್ಲೇ ಬಂದಿದ್ದು ಪೊಲೀಸ್ ಜೀಪಲ್ಲಿ ಬಂದರೆ ನಮ್ಮ ಅಣ್ಣ ಎಲ್ಲೋ ನಿಂತಿದ್ರೆ ಕಾಣಿಸಲ್ವಾ ಆಮೇಲೆ ಪೊಲೀಸ್ ಜೀಪಲ್ಲಿ ಬಂದಿದ್ದೇನೆ ನಮ್ಮ ಅಣ್ಣ ನೋಡ್ಕೊಂಡವ್ರೆ ಸುಮ್ಮನವ್ರೆ ಆಮೇಲೆ ಪೊಲೀಸ್ ಜೀಪ್ ಬಂದ ತಕ್ಷಣ ಇವನು ಬುರ್ಕ ಹಾಕೊಂಡು ಬಂದವನೆ ಬುರ್ಕ ಹಾಕೊಂಡು ಬಂದ ಹಾಕೊಂಡವನೆ ಯಾರಾದರೂ ಬುರ್ಕ ಹಾಕೊಂಡಿದ್ದೆ ಅಂತ ಹೇಳ್ತಾರ ಸರ್ ಬುರ್ಕ ಹಾಕೊಂಡಿದ್ದೆ ಅಂತ ಹೇಳ್ತಾರ ಬುರ್ಕ ಹಾಕೊಂಡಿದ್ದ ಬುರ್ಕ ಹಾಕೊಂಡು ಬಂದವನೆ ಸುತ್ತ ಪೊಲೀಸ್ನವರು ಬಂದವನೆ ಬಂದಿದ್ದೆ ಏನು ಮಾಡವನೆ ಜೀಪಲ್ಲಿ ಇಳಿದಿದ್ದೆ ನಮ್ಮ ಅಣ್ಣಂಗೆ ಡೌಟು ಬುರ್ಕ ಹಾಕೊಂಡಿರೋರು ಹೆಂಗೆ ಸರ್ ಬರ್ತಾರೆ ಜೀಪಲ್ಲಿ ಅದು ಪೊಲೀಸ್ ಜೀಪಲ್ಲಿ ಸುತ್ತ ಪೊಲೀಸ್ನವರು ಅದು ಹೆಂಗೆ ಬರ್ತಾನೆ ಅವನ್ನ ನೋಡಿದ್ದೆ ನಮ್ಮ ಅಣ್ಣನಿಗೆ ತಡೆಯೋಕ್ಕಾಗಿಲ್ಲ ಒಂದಷ್ಟು ದೂರ ಬಂದವ್ರೆ ಒಳಗಡೆ ಜೀಪಲ್ಲೆಲ್ಲ ಇದ್ದೆ ಅಷ್ಟು ದೂರ ನಮ್ಮ ಅಣ್ಣನ ಏನು ಗೊತ್ತಿಲ್ದಂಗೆ ಸುಮ್ಮನೆ ಅಷ್ಟು ದೂರ ಹೋಗೋರೆ ಹುಡುಗರೆಲ್ಲ ಕಣ್ಣಳತೆನಲ್ಲೇ ಇದು ಮಾಡ್ಕೊಂಡವ್ರೆ ಮಾಡೋರು ಅಷ್ಟೆ ಆಮೇಲೆ ಒಡೆಯಕ್ಕೆ ಹಂಗೆ ಹೋಗವ್ರೆ ಕಾಪಾಡಿ ಕಾಪಾಡಿ ಅಂತ ಓಡ್ಬಿಟ್ಟವನೆ ಓಡೋಗಿ ಜಡ್ಜ್ ಟೇಬಲ್ ಇರುತ್ತಲ್ಲ ಜಡ್ಜ್ ಮುಂದೆ ಫಸ್ಟ್ ಅವಾಗೆಲ್ಲ ಮೇಲೆಲ್ಲ ಇರಲಿಲ್ಲ ಸರ್ ಕೆಳಗಡೆನೆ ಇತ್ತು ಕೋರ್ಟ್ಗಳು ಕೋರ್ಟ್ ಎಲ್ಲ ಕೆಳಗಡೆನೆ ಇತ್ತು ಒಳಗಡೆ ಸೀದಾ ಓಡೋಗಿದೆ ನಮ್ಮ ಅಣ್ಣಂಗೆ ಸ್ಪೀಡ್ ಆಗಿ ಓಡೋಕ್ಕೂ ಆಗಿಲ್ಲ ದಪ್ಪ ಇದ್ರಲ್ಲ ಇನ್ನವರೆಲ್ಲ ಒಳಗಡೆ ಹೋಗಿಲ್ಲ ಕೋರ್ಟ್ಗೆ ಬೇರೆಯವ್ರಿಗೆ ಭಯ ಇತ್ತು ಅನ್ಸುತ್ತೆ ಯಾರು ಹೋಗಿಲ್ಲ ನಮ್ಮ ಅಣ್ಣ ಮಾತ್ರ ಒಳಗಡೆ ಹೋಗಿ ನಾ ಬಿಡಲೇಬಾರ್ದು ಅಂತ ಇದಾಗಿತ್ತು ಒಳಗಡೆನೆ ಕೊಚ್ಚವ್ರೆ ಟೇಬಲ್ ಅದು ಅಷ್ಟೊತ್ತಿಗೆ ಪೊಲೀಸ್ನವರೆಲ್ಲ ಹೋಗಿ ನಮ್ಮ ಅಣ್ಣನ ಹಿಡಿಯಕ್ಕೆ ನೋಡಿದ್ರು ನಮ್ಮ ಅಣ್ಣ ಅವ್ರ ಕೈಗೂ ಸಿಕ್ಕಿಲ್ಲ ಪೊಲೀಸ್ನವ್ರಿಗೆಲ್ಲ ಗಲಾಟೆ ಮಾಡಿ ಕೋರ್ಟ್ನಲ್ಲಿ ಜಡ್ಜ್ ಮುಂದೆನೆ ಅದಕ್ಕೆ ಇದ ಕೇಸ್ ಆಗಿದೆ ಜಡ್ಜ್ ಮುಂದೆನೆ ಹೊಡೆದ್ರು ಕೊಚ್ಚವ್ರೆ ಕಾಲ್ಗೆ ಎಲ್ಲ ಹಿಂಗೆ ಹಿಂಗೆ ಆಗ್ಬಿಟ್ಟಿದ್ನಂತೆ ಪೂರ್ತಿ ಮಖನೇ ಸಿಕ್ತಂಗೆ ಮಖ ಅಕ್ಕಿ ಸಿಕ್ಕಬಾರ್ದು ಜೀವ ಉಳಿಸ್ಕೋಬೇಕು ಅಂತ ಹಿಂಗಾಗ್ಬಿಟ್ಟು ಪೂರ್ತಿ ಹಿಂಗಾಗ್ಬಿಟ್ಟವನು ಟೇಬಲ್ ಕೆಳಗಡೆ ನಮ್ಮಣ್ಣ ಟೇಬಲ್ ಕೆಳಗಡೆನು ಕೊಚ್ಚವ್ರೆ ಬಿಡದಂಗೆ ಅಷ್ಟೊತ್ತಿಗೆ ಪೊಲೀಸ್ನವರು ಇವನಿಗೆ ಎಲ್ಲರೂ ಬಂದು ಇದು ಮಾಡವ್ರೆ ಅಷ್ಟೊತ್ತಿಗೆ ಇವನ ಕಡೆ ಗಮನ ಇತ್ತಲ್ಲ ನಮ್ಮಣ್ಣ ಅವರು ಎಲ್ಲ ಎಲ್ಲ ಎಸ್ಕೇಪ್ ಆಗಿ ಹೋಗ್ಬಿಟ್ರು ನಮ್ಮಣ್ಣ ಸೀದಾ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ಅಲ್ಲಿ ಕೂದಲು ಕೊಟ್ಟು ಅವನಿಗೊಂದು 4-8 ಹೊಡೆದು ಅನ್ನೋದಾನು ಒಂದು ಇತ್ತಲ್ಲ ಕೂದಲು ಕೊಟ್ಟು ಆಮೇಲೆ ವೆಂಕಟೇಶ್ ಅವರೆಲ್ಲ ತಿರುಪತಿಗೆ ಹೋಗಿದ್ರಂತೆ ಇಲ್ಲಿ ಪೊಲೀಸ್ ಅವ್ರ ಕೈಗೆ ಸಿಕ್ಕಬಾರ್ದು ಅಂತ ಅವರೆಲ್ಲ ತಲೆ ಬೋಳಿಸ್ಕೊಂಡು ಆಮೇಲೆ ಗೋಯಿಂದಿ ಅಂತ ಒಬ್ಬನಿದ್ದ ಅವನು ತಿಗಳಪೇಟೆನಲ್ಲಿ ಇದಾಗಿಂದಾನು ಪರಿಚಯ ಇದ್ದ ಗೋಯಿಂದಿ ಅಂತ ಈ ಕೃಷ್ಣಮೂರ್ತಿ ಅನ್ನೋರು ನಮ್ಮ ಅಣ್ಣನ ತರಾನೇ ಸೇಮ್ ಇದಾಗಿದ್ರು ಅಂದ್ರೆ ಗಲಾಟೆಗೆಲ್ಲ ಏನು ಹೋಗ್ತಿಲ್ಲ ಒಂದೇ ತರ ನಮ್ಮ ಅಣ್ಣನು ಕೃಷ್ಣಮೂರ್ತಿ ಒಂದೇ ತರ ಟೀ ಶರ್ಟ್ ಒಂದೇ ತರ ಪ್ಯಾಂಟ್ ಒಂದೇ ತರ ಹೇರ್ ಸ್ಟೈಲ್ ಮಾಡ್ಕೊತಾ ಇದ್ದಿದ್ದು ಅವರಿಬ್ರು ಯಾವಾಗ್ಲೂ ಈ ತರಾನೇ ಇದ್ರು ಕೃಷ್ಣಮೂರ್ತಿ ಹಿಂಗೆ ಇದ್ದ ಬೆಳ್ಳಗೆ ಉದ್ದಕ್ಕಿದ್ದ ಸಣ್ಣಕ್ಕಿದ್ದ ಅವಾಗ್ಲೇ ಬಿಟ್ಬಿಟ್ಟ ಕೃಷ್ಣಮೂರ್ತಿ ಅಂದ್ರೆ ಯಾವಾಗೋ ಒಂದ್ಸರಿ ಬರೋನು ಹೋಗೋನು ಅಷ್ಟೇ ಗಲಾಟೆಗೆಲ್ಲ ಏನೂ ಇರಲಿಲ್ಲ
ಲೊಡ್ಡೆ ಕೃಷ್ಣಮೂರ್ತಿ ಅನ್ನೋರು ಅಂತ ಅದೇ ಹಿಂಗೆ ಹೊಡೆದ್ಬಿಟ್ಟ ಅವನ ಅತ್ತೆ ಜಯರಾಜು ಹಿಂಗೆ ಹೊಡೆದ್ಬಿಟ್ಟೈತೆ ಏನು ಮಾಡೋದು ಹಿಂಗೆ ಅಂತ ಅವಾಗ ನಮ್ಮ ತಂದೆ ಓಡಾಡಿ ಅವಾಗ ಲಾಯರ್ ಇದ್ರು ಇವರಿದ್ರು ದೇವದಾಸು ವರ್ಧಮಾನಯ್ಯ ಆಮೇಲೆ ಶಾಂಭುಮೂರ್ತಿ ಇವರುಗಳಿದ್ದಿದ್ದು ಲಾಯರ್ ನಮ್ಮ ಅಣ್ಣನ ಜೊತೆನಲ್ಲಿ ಬರ್ತಾ ಇರಲಿಲ್ಲ ಜಾಸ್ತಿ ಯಾರು ಪೊಲೀಸ್ ಅವ್ರು ನಮ್ಮ ಮನೆಗೆ ಜಾಸ್ತಿ ಯಾರು ಬರ್ತಾ ಇರಲಿಲ್ಲ ಅರಸು ಅವರು ಇದ್ದಿದ್ದು ಅವರು ಯಾವುದೋ ಊರಿಗೇನೋ ಹೋಗ್ಬಿಟ್ಟು ಬರ್ಬೇಕಾದ್ರೆ ಯಾವುದೋ ಊರೆಲ್ಲ ಏನೋ ಅರೆಸ್ಟ್ ಆದ್ರು ಅಂತ ಅಂದ್ರು ಜೈಲ್ಗೆ ನಾವೆಲ್ಲ ಜೈಲ್ಗೆ ಹೋಗ್ತಾ ಇದ್ದೆ ನೋಡಕ್ಕೆ ಸೆಂಟ್ರಲ್ ಜೈಲಿಗೆ ಆಮೇಲೆ ಇಲ್ಲಿ ಜನನೂ ಜಾಸ್ತಿ ಆಗೋರು ಅದಕ್ಕೆ ನಮ್ಮ ಅಣ್ಣ ಏನು ಮಾಡಿದ್ರು ಇಲ್ಲಿ ಜನನೂ ಜಾಸ್ತಿ ಬರ್ತಾ ಇರ್ತಾರೆ ಮಾಡ್ತಾರೆ ಅಂತ ಮೈಸೂರು ಜೈಲಲ್ಲಿ ಹಾಕಿಸ್ಕೊಂಡ್ರು ನಮ್ಮ ಅಣ್ಣನೇ ಕೇಳಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ರು ಮೈಸೂರು ಜೈಲ್ಗೆ 7 ವರ್ಷ ಜೈಲಲ್ಲಿ ಇದ್ರು 7 ವರ್ಷ ಇದ್ರು ಇಲ್ಲ 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 ಬೇಲ ಜಡ್ಜ್ ಮುಂದೆನೆ ಆಗಿದ್ದಲ್ವಾ ಸರ್ ಜಡ್ಜೆ ಇದ್ದಾರಲ್ಲ ಜಡ್ಜ್ ಮುಂದೆನೆ ಆಗಿದ್ದು ನಾವು ನೋಡ್ಬೇಕಲ್ವಾ ಅದ್ ನಮಗ್ ಗೊತ್ತಿರುತ್ತೆ ನಮ್ಮ ಅಣ್ಣಂಗ್ ಗೊತ್ತಿಲ್ಲ ಅವ್ರಿಗೇನಂದ್ರ ಅವನ್ನ ಹೊಡಿಬೇಕು ಒಂದೇ ಇದ್ದಿದ್ದು ಜೈಲ್ಗೆ ಹೋಗ್ತಾ ಇದ್ದೆ ಇಲ್ಲಿ ಕೋರ್ಟ್ ಹತ್ರ ಬರೋರಲ್ಲ ಕೋರ್ಟ್ಗೂ ಹೋಗ್ತಾ ಇದ್ದೆ ಅಯ್ಯೋ ತುಂಬಾ ಜನ ಎಲ್ಲೆಲ್ಲ ಬೇರೆ ಕೇಸ್ ಬಂದಿದ್ದಾರಲ್ಲ ನಮ್ಮ ಅಣ್ಣ ನೋಡ್ಬಿಟ್ಟು ಬಂದು ನಮ್ಮ ಅಣ್ಣ ನೋಡಕ್ಕೋಸ್ಕರ ನಿಂತ್ಕೊಳ್ಳೋರು ನಾವೆಲ್ಲ ಜೈಲ್ಗೆ ಬರ್ಸ್ ಹೆಸರು ಬರ್ಸ್ಬಿಟ್ಟು ಹೋಗ್ತಾರಲ್ಲ ಹಂಗ ಹೋಗ್ತಾ ಇರ್ಲಿಲ್ಲ ಸರ್ ಒಳಗಡೆಯಿಂದಾನೆ ಹೋಗ್ತಾ ಇದ್ದೆ ಊಟ ಎಲ್ಲ ತಗೊಂಡು ಹೋಗ್ತಿದ್ದೆ ಒಳಗಡೆ ಜೈಲರ್ಗಳೇ ಒಳಗಡೆ ಬಿಟ್ಟು ಅಲ್ಲೇನೆ ಊಟಗಳೆಲ್ಲ ಕೊಟ್ಟು ಊಟ ಎಲ್ಲ ಒಳಗಡೆನೆ ಕೊಡ್ತಾ ಇದ್ದೆ ಒಳಗಡೆನೆ ತಗೊಂಡೋಗಿ ಅವರು ಬರೋರು ಜೈಲರ್ ಜೊತೆನಲ್ಲೇ ಅಲ್ಲೇ ಇರೋರು ಎಲ್ಲ ಅಲ್ಲೇ ಊಟ ಎಲ್ಲ ಕೊಟ್ಬಿಟ್ಟು ಬರ್ತಾ ಇದ್ದೆ ಈ ವೆಂಕಟೇಶ್ ಇದ್ರು ಮಾತ್ರ ಎಷ್ಟು ಜನ ಇರೋರೆ ಊಟ ಜಾಸ್ತಿ ತಗೊಂಡು ಹೋಗ್ತಾ ಇದ್ದೆ ಮೈಸೂರು ಜೈಲಲ್ಲಿ ಇದ್ದಾಗನೇ ಅವ್ರಿಗೆ ಒಮ್ಮೆ ಬಿಡಿಸ್ತಾರೆ ಯಾರು ಬಿಡಿಸ್ತಾರೆ ಯಾರು ಬಿಡಿಸಿಲ್ಲ ನಾನು ಕೇಳಿದೆ ಆಳುವ ಅವರು ಏನೋ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿದ್ರು ಜೀವರಾಜ್ ಆಳುವ ಅವರು ಚೆನ್ನಾಗಿದ್ರು ಸರ್ ಇದ್ರು ಇರ್ಬೋದೇನೋ ಅದು ನನಗೆ ಗೊತ್ತಿಲ್ಲ ಜೀವರಾಜ್ ಆಳುವ ಅವರು ನಾನು ಹೇಳದ್ನಲ್ಲ ತುಂಬಾ ಚೆನ್ನಾಗಿದ್ರು ನಮ್ಮ ಜೊತೆ ದೇವೇಗೌಡರಿಗೆ ಜಯರಾಜ್ ಅವ್ರಿಗೆ ಏನು ಸಮಸ್ಯೆ ಆಗುತ್ತೆ ಏನು ಸಮಸ್ಯೆ ಇಲ್ಲ ಸರ್ ಇದೆಲ್ಲ ಜನ ಹುಟ್ಟಾಕೊಂಡಿರೋದು ನೀವು ಬನ್ನಿ ಬೇಕಾದ್ರೆ ದೇವೇಗೌಡರು ನನ್ನ ಹತ್ರ ತುಂಬಾ ಚೆನ್ನಾಗವ್ರೆ ದೇವೇಗೌಡರು ನಾನು ಶಿವಮೊಗ್ಗದಲ್ಲಿ ಈಗ ಒಂದು 10-12 ವರ್ಷದಿಂದ ಜೊತೆಲೆ ಕುತ್ಕೊಂಡು ಊಟ ಮಾಡಿದೀವಿ ದೇವೇಗೌಡರು ನಮ್ಮ ಜೊತೆಲಿ ಬಂದಿದ್ರು ಡಿ ಸಿ ಒಬ್ರು ಸುಲ್ತಾನ ಬೇಗಂ ಅಂತ ಹೇಳ್ಬಿಟ್ಟು ಜೆ ಡಿ ಎಸ್ ನಲ್ಲಿದ್ದವರು ಡಿ ಸಿ ಆಗಿದ್ದವರು ಬಿಟ್ಬಿಟ್ಟು ಅವ್ರು ಹೇಳಿದ್ರು ಜಯರಾಜ್ ಅವ್ರ ತಂಗಿ ಅಪ್ಪಾಜಿ ನಮಸ್ತೆ ಅಂತ ಅಂದೆ ನಮಸ್ತೆ ಮಾ ಅಂತ ಅಂದ್ಬಿಟ್ಟು ಒಳ್ಳೆ ಮನುಷ್ಯ ನಮ್ಮ ಸರ್ ಸುಳ್ಳು ಜನ ಅವ್ರ ಹೆಸರು ತಗೊಳಕ್ ಇವೆಲ್ಲ ಹೇಳ್ತಾರೆ ನಮ್ಮಣ್ಣ ಅಂತ ವ್ಯಕ್ತಿನೇ ಅಲ್ಲ ದೇವೇಗೌಡರು ಈಗ ಇದಾರಲ್ಲ ಸರ್ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ದೇವೇಗೌಡ್ರ ಹತ್ರ ಕೇಳಿಸ್ತೀನಿ ಜಯರಾಜ್ ಅವ್ರಿಗೆ ಅಷ್ಟು ದೊಡ್ಡ ಹೆಸರು ಬರ್ಬೇಕಾದ್ರೆ ಅವಾಗ್ಲೇ ಬಂದಿದ್ದು ಇಲ್ಲ 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 ಸರ್ ಸುಳ್ಳು ಜನ ಅವ್ರವ್ರು ಇದಕ್ಕೋಸ್ಕರ ಮುಗ್ನಕ್ ಮಾತಾಡ್ತಾರೆ ನಮ್ಮಣ್ಣ ಆ ತರ ವ್ಯಕ್ತಿ ಅಲ್ಲ ಜಯರಾಜ್ ಅನ್ನುವಂತದ್ದು ಇಡೀ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಹೆಸರಾಗ್ಬೇಕು ಡಾನ್ ಅನಿಸ್ಕೋಬೇಕಾದ್ರೆ ಅಥವಾ ಇಷ್ಟು ಪಾಪ್ಯುಲಾರಿಟಿ ಬೆಳಿಬೇಕು ಇವತ್ತಿನ ಕಾಲದಲ್ಲೂ ಜಯರಾಜ್ ಅನ್ನೋ ಹವಾ ಅಷ್ಟೇ ಇದೆ ಸರ್ ಕೋರ್ಟ್ ಅಲ್ಲಿ ಹೊಡೆದ್ರಲ್ಲ ಅದೇ ಹೆಸರು ಬಂದಿದೆ ಅದಕ್ಕಿಂತ ಹೆಚ್ಚಾಗಿ ಸುಮಾರು ಪುಸ್ತಕಗಳು ಬರುತ್ತೆ ಸುಮ್ ಸುಮ್ನೆ ಅಂತೂ ಬರುದಿಲ್ಲ ಈಗ ನನ್ ಮೇಲಂತೂ ಸುಮ್ ಸುಮ್ನೆ ನಾನೇನಾದ್ರೂ ಆದ್ರೆ ನನ್ನ ಯಾರು ಬರೀತಾರೆ ರಸ್ತೆಯಲ್ಲಿ ಹೋದ್ರೆ ಯಾರು ಗುರುತು ಹಿಡಿದಿಲ್ಲ ಜಯರಾಜ್ ಅನ್ನೋ ಆ ಭಯ ಬರ್ಬೇಕಾದ್ರೆ ದೇವೇಗೌಡರ ಮೇಲೆ ಮಚ್ಚು ಬೀಸಿದ್ದಕ್ಕೆ ನೀವಂತಿದ್ರೆ ಇಲ್ಲ ಇಲ್ಲ ಸರ್ ಕತ್ತು ಮಚ್ಚ ಬೀಸಿದ್ದ ಎಲ್ಲ ಒಂದು ಇಲ್ಲ ನಾನೇ ಬರ್ತೀನಿ ಬೇಕಾದ್ರೆ ದೇವೇಗೌಡರ ಹತ್ರ ಅಪಾಯಿಂಟ್ಮೆಂಟ್ ಇಸ್ಕೊಡ್ತೀನಿ ಕೇಳಿ ಹಂಗ್ ಮಾಡುದ್ರ ಅಂತ ಅಂದ್ಬಿಟ್ಟು ಗಾಡಿ ಮೇಲೆ ಮಚ್ಚು ಬೀಸಿ ಇಲ್ಲ ಸರ್ ಎಲ್ಲೂ ಇಲ್ಲ ನಮ್ಮಣ್ಣ ಆತರ ವ್ಯಕ್ತಿ ಅಲ್ಲ ಏನಂದ್ರೆ ಅವ್ರದ್ದು ಪಾಲಿಟಿಕ್ಸ್ ಇದಕ್ಕೋಸ್ಕರ ಸುಮ್ನೆ ಜನ ಹೆಸರು ತಗೋಬೇಕು ಕೆಲವ್ರು ಅಂತಾರೆ ಇವರು ಯಾರು ರಾಮಕೃಷ್ಣ ಹೆಗಡೆ ಅವ್ರಿಗೆ ತಗೊಂಡೋಗಿ ಮಚ್ಚಿದ್ರು ಅಂತಾರೆ ಅದು ತಪ್ಪಲ್ಲ ಅದು ಬರ್ದಿದ್ದಿದೆ ಪುಟಗಳಲ್ಲಿ ಬರ್ದಿದ್ದಿದೆ ಅದು ಕೊತ್ವಾಲ್ ರಾಮಚಂದ್ರ ಮಾಡಿದ್ದು ಅದು ಜಯರಾಜ್ ಅವರಲ್ಲ ಜಯರಾಜ್ ಅವರು ದೇವೇಗೌಡರು ಹೋಗುವತ್ತಿಗೆ ಗಾಡಿ ಮೇಲೆ ಮಚ್ಚಿಂದ ದಾಳಿ ಮಾಡಿಸಿದ್ರು ಆ ಕಾಲಕ್ಕೆ ವಿರೋಧ ಪಕ್ಷದ ನಾಯಕರಾಗಿದ್ರು ಆಗ ದೇವರಾಜ್ ಅರಸು ಅವ್ರಿಗೆ ತುಂಬಾ ಅವರು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ 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 ಅವ್ರ ಸರ್ಕಾರನೇ ಒಂಥರ ಕಂಟಕಕ್ಕೆ ತಂದಿದ್ರು ಅಂತ ಹೇಳಿ ಹಂಗೇನಾದ್ರೂ ಇದ್ರೆ ನಮ್ಗೆ ಹೇಳಿರೋರು ನಮ್ಮಣ್ಣ ಹಂಗಿದ್ದೀರ ನಮ್ಮಣ್ಣ ಹೇಳಿರೋರು ನನ್ಗೆ ಅಸೆಂಬ್ಲಿಯಲ್ಲಿ ಇದ್ರ ಮೇಲೆ ದೇವೇಗೌಡರೇ ಡಿಸ್ಕಸ್ ಮಾಡ್ತಾರಂತೆ ನನಗೆ ಪ್ರಾಣ ಭಿಕ್ಷೆ ನಾನು ಕೇಳ್ತೇನೆ ನಿಮ್ಮ ಹತ್ರ ನನಗೆ ಪ್ರಾಣ ರಕ್ಷಣೆ ಇಲ್ಲ ಈ ರಾಜ್ಯದಲ್ಲಿ ಹೀಗಾದ್ರೆ ಇದೆಂತ ಸರ್ಕಾರ ಅಂತ ಹೇಳಿ ಅಲಿಗೇಷನ್ ಮಾಡ್ತಾರೆ ನೀವ್ ಹೇಳ್ತಾ ಇರೋದು ನಾನು ಸರಿ ಗೊತ್ತಿಲ್ಲ ಸರ್ ನಾನು ಬೇಕಾದ್ರೆ ನಾನೇ ಬೇಕಾದ್ರೆ ದೇವೇಗೌಡರು ಮನೆಗೆ ಹೋಗಿ ಕೇಳ್ಕೊಂಬತ್ತೀನಿ 5 ವರ್ಷ ಅವ್ರಿಗೆ ಶಿಕ್ಷೆ ಆಗುತ್ತೆ 5 ವರ್ಷ ಮತ್ತೆ ಇದಾಗುತ್ತೆ ಅವಾಗ ಹೈಕೋರ್ಟ್ಗೆ ಹಾಕೊಂಡ್ರು ನಮ್ಮಣ್ಣ ಅವಾಗ ಹೈಕೋರ್ಟ್ಗೆ ಹಾಕೊಂಡಾಗ ಇವ್ರ ಏನ್ ಮಾಡಿದ್ರು ಜಡ್ಜು ನೇಸರ್ಗಿ ಇವಾಗ ಇದಾರಲ್ಲ ಪ್ರಬಲ ನೇಸರ್ಗಿ ಅವ್ರ ಯಜಮಾನ್ರು ನೇಸರ್ಗಿ ಇದ್ದಿದ್ದು ಅವರು 10 ವರ್ಷ ಮಾಡಿದ್ರು 10 ವರ್ಷ ಮಾಡಿದಾಗ ಅದನ್ನ ಮಾತ್ರ ನಮ್ಮಣ್ಣ ಹೇಳೋರೆ ಅದು ನಮಗೂ ಗೊತ್ತು ಹೆಂಗ ಅಂದ್ರೆ ಅದು ಒಂದ್ಸಾರಿ ಬರ್ದಾದ್ಮೇಲೆ ಅವ್ರೇನು ಮಾಡಕ್ ಆಗಲ್ವಂತಲ್ಲ ಜಡ್ಜು ಒಂದ್ಸಾರಿ ಸ್ಟೇಟ್ಮೆಂಟ್ ಬರ್ದಾದ್ಮೇಲೆ ಏನು ಮಾಡಕ್ ಆಗಲ್ವಂತೆ 7 ವರ್ಷ 3 ವರ್ಷ ಅದೇ ಅವ್ರದ್ದು ಒಳ್ಳೆತನ ಒಂದು ಇದು ಮೇಲೆ ಬಿಡ್ತಾರಲ್ಲ ಸರ್ ಆತರ ಇದ್ ಮಾಡಿ 7 ವರ್ಷಕ್ಕೆ ಬಿಟ್ಟು ಅದಾದ ನಂತರ ಅವರು ವಾಪಸ್ ಬಂದ್ರು ವಾಪಸ್ ಬಂದು ಏನ್ ಮಾಡ್ತಾ ಇದ್ರು ಪೇಪರ್ ನಡೆಸ್ತಾ ಇದ್ರು ಸತ್ಯರಾಜ್ ಇದ್ನಲ್ಲ ಅವನು ಸಚಿವ ಶ್ರೀಧರ್ ಇವರುಗಳೆಲ್ಲ ಪೇಪರ್ ನಡೆಸ್ಕೊಂಡು ಹೋಗ್ತಾ ಇದ್ರು ಅವ್ರಿಗೆಲ್ಲ ಒಂದು ಸಹಾಯ ಮಾಡ್ಬೇಕು ಕೈದಿಗಳಿಗೆಲ್ಲ ಅಂತ ಅನ್ನೋ ಒಂದು ಇದಕ್ಕೆ ಮಾಡಿದ್ರಷ್ಟೇ ಈ ತರ ಜೈಲ್ ಆದ್ರೆ ಅವ್ರ ಮನೆಯವ್ರಿಗೆಲ್ಲ ತೊಂದರೆ ಆಗುತ್ತಲ್ಲ ಅದಕ್ಕೆ ಅವ್ರ ಮನೆಗಳು ಅವ್ರಿಗೆ ಸಹಾಯಕ್ಕೆ ಅಂತ ಅನ್ಬಿಟ್ಟು
ಅಲ್ಲಿ ಆಫೀಸ್ ತರ ಓಪನ್ ಮಾಡಿ ಅದು ದುಡ್ಡುಗಳು ಬರಲ್ಲ ಗವರ್ನಮೆಂಟ್ ಗಳಿಂದ ದುಡ್ಡು ತಗೊಂಡು ಅವರಿಗೆಲ್ಲ ಹೆಲ್ಪ್ ಮಾಡ್ತಾರೆ. ಆಯಿಲ್ ಕುಮಾರ್ ಆಯಿಲ್ ಬಿಸ್ನೆಸ್ ಮಾಡೋನು ಸರ್, ಆಯಿಲ್ ಬಿಸ್ನೆಸ್ ಮಾಡ್ತಾ ಇದ್ದ. ಆಮೇಲೆ ನಮ್ಮ ಅಣ್ಣ ಎಂಟ್ರಿ ಆಗವರು, ಅದಕ್ಕೆ ಆಯಿಲ್ ಬಿಸ್ನೆಸ್ ಮಾಡ್ತಾ ಇದ್ರು. ನಮ್ಮ ಅಣ್ಣನು ಬ್ಯಾರಲ್ ಬ್ಯಾರಲ್ ಪೆಟ್ರೋಲ್ ಡೀಸೆಲ್ ಒಂದು ಬ್ಯಾರಲ್ ನಮ್ಮ ಸಿದ್ದಾಪುರದ ಮನೆಯಲ್ಲಿ ನಿಲ್ಸೋರು ಯಾವಾಗ್ಲೂ. ಹುಡುಗರುಗಳೆಲ್ಲ ಬರೋರಲ್ಲ, ಎಲ್ಲ ಪೆಟ್ರೋಲ್ ಪೆಟ್ರೋಲ್ ಡೀಸೆಲ್ ಡೀಸೆಲ್ ಕಾರುಗಳು ಬೈಕ್ಗಳು ತಗೊಂಬಂದು, ಅವಾಗ ಪಂಪ್ ಇತ್ತು ದೊಡ್ಡದು, ಸಿಮೆಂಟ್ ಪಂಪ್ ಇದೆಲ್ಲ ಆ ಥರ ಪಂಪ್ ಇತ್ತು, ಅದು ಆ ಥರ ದೊಡ್ಡದು ತಗೊಂಬಂದು ಹಾಕೊಂಡು ಹೋಗೋರು. ಅದು ನಮ್ಮ ಅಣ್ಣ ಪೆಟ್ರೋಲ್ ಇದು ಆಯಿಲ್ ಬಿಸ್ನೆಸ್ ನಡೆಸೋರು. ಆವಾಗ ಇವನು ಆಯಿಲ್ ಕುಮಾರ್ಗೂ ಅವನಿಗೂ ಗಲಾಟೆ ಆಗೈತೆ ಕಾಂಟ್ಯಾಕ್ಟ್. ಅವನು ನಮ್ಗೆ ಕಡಿಮೆ ಬರುತ್ತೆ, ಇನ್ನು ನನ್ನ ಬಿಸ್ನೆಸ್ಗೆಲ್ಲ ಇದು ಮಾಡ್ತಾರಂತ ಅವನು ಮಸಿಯಕ್ಕೆ ಶುರು ಮಾಡ್ದ. ಈಗ ನಮ್ಮ ಅಣ್ಣನ ಮೇಲೆ ಎಗೇನೆಸ್ಟ್ ಆಗೋಕ್ಕೆ ಶುರು ಮಾಡ್ದ ಅವನು. ಕನಿಷ್ಕಾದಲ್ಲಿ ದಾಳಿ ಆದಾಗ ನಾನು ಮಲ್ಲೇಶ್ವರಮಲ್ಲಿದ್ದೆ ಸರ್. ಮಲ್ಲೇಶ್ವರಮಲ್ಲಿದ್ದಾಗ ಈ ವಿಷಯ ನಾನು ಹೇಳಲೇಬೇಕು, ಮಾಡಿರೋರೆಲ್ಲ ಇದ್ದೇ ಇದ್ದಾರೆ. ಆ ದಾಳಿ ಆದಾಗ ನಾನು ಹೇಳಿದ್ನಲ್ಲ, ಏತ್ ಕ್ಲಾಸ್ ವೆಂಕಟೇಶ್ ಅವರೆಲ್ಲ ಇದ್ರು ಅಂತಂದು ಕಾನಿಷ್ಕನಲ್ಲಿ ದಾಳಿ ಆದಾಗ ಎಲ್ಲರೂ ಕೆಳಗಡೆ ನಿಂತಿದ್ರು, ಎಲ್ಲಿ ಆಫೀಸ್ ಹತ್ರ ಇದ್ರಂತೆ, ನಮ್ಮ ಅಣ್ಣಂದು ಗಾಂಧಿನಗರ ಆಫೀಸ್ ಹತ್ರ. ಆ ಆಫೀಸ್ ಎದುರುಗಡೆ ರೋಡಲ್ಲೇ ಕಾನಿಷ್ಕ ಇರೋದು. ಇವನು ಆಯಿಲ್ ಕುಮಾರ್ ಏನ್ ಮಾಡಿದ್ದಾನೆ, ಮೊದ್ಲೇನೆ ಈ ಕೊತ್ವಾಲ್ ರಾಮಚಂದ್ರ, ಕೊತ್ವಾಲ್ ರಾಮಚಂದ್ರನ್ನ ರೆಡಿ ಮಾಡವನೆ ಅವನು. ಅವನ ಕಡೆ ಹುಡುಗರು ಅಂತಂದು ಎಲ್ಲ ಮಂಕಿ ಕ್ಯಾಪ್ ಆ ಥರ ಹಾಕೊಂಡು, ಕಣ್ಣು ಮಾತ್ರ ಕಾಣಿಸ್ತಾ ಐತೆ, ಎಲ್ಲ ಹಾಕೊಂಡು ಹಿಂಗೆ ಮಾಡಿಕೊಂಡು ಕಾನಿಷ್ಕ ಹೋಟ್ಲಲ್ಲಿ ಸುಮಾರು ಇವರೆಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಜನದವರೆಗೂ ಅಲ್ಲಲ್ಲಲ್ಲೇ ನಿಂತ್ಕೊಂಡು ಎಲ್ಲ ದಾರಿನಲ್ಲಿ ಎಲ್ಲ ನಿಂತ. ನಮ್ಮ ಅಣ್ಣಂಗೆ ಗೊತ್ತಿಲ್ಲ, ಆಯಿಲ್ ಕುಮಾರ ಕರೀತಾವನೆ ಏನೋ ಬಿಸ್ನೆಸ್ದು ಮಾತಾಡಬೇಕಂತೆ ಅಂತ ಹೇಳಿದ್ರಂತೆ ಯಾರೋ ಬಂದು. ಎಲ್ಲಿಗೆ ಬರಬೇಕು ಅಂತ ಕೇಳೋರು ನಮ್ಮಣ್ಣ, ಕಾನಿಷ್ಕಾಗಿ ಬರಬೇಕಂತ. ಸರಿ ಆಯಿತು ಬರ್ತೀನಿ ಹೋಗು ಅಂತ. ಆಮೇಲೆ ಹಂಗೂ ಅವಾಗ ಇವನಿದ್ದ ಯಾರೋ ಬೆಕ್ಕನ್ಕಂಡ್ ರಾಜೇಂದ್ರ, ಅವನು ಹೇಳಿ ಫೈಟ್ರು ಬಲರಾಮ ಇವರೆಲ್ಲ ಫೈಟ್ರುಗಳು, ಅವ್ರು ಒಬ್ಬೊಬ್ಬರು ಹತ್ತು ಜನ ಕೊಡದ್ ಬಿಡೋರು ಆ ಥರ ಫೈಟ್ರುಗಳು ಅವರೆಲ್ಲ. ಬೆಕ್ಕಿನಕಂಡ್ ರಾಜೇಂದ್ರ ಹಂಗೂ ನಿಂತಿದ್ನಂತೆ, ಅವನು ಅವಾಗ ನಮ್ಮ ಅಣ್ಣನ ಜೊತೆಲೇ ಇದ್ದೆ ಬೆಕ್ಕಿನಕಂಡ್ ರಾಜೇಂದ್ರ, ಅವಾಗ ನಿಂತಿದ್ನಂತೆ ಅಲ್ಲಿ ಪಾನಿಪುರಿ ಗಾಡಿ ಇತ್ತಂತೆ. ಅವನು ಹಂಗೂ ಅಂದಂತೆ ರಾಜೇಂದ್ರ, ಅಣ್ಣ ನಾನು ಬರ್ತೀನಿ ಅಣ್ಣ ಅಣ್ಣ ಅನ್ನೋರು ಅವರೆಲ್ಲ. ಆಮೇಲೆ ಅಣ್ಣ ನಾನು ಬರ್ತೀನಿ, ಏ ಬೇಡ ಹೋಗೋ ನಾನೇನು ಹೋಗ್ಬಿಟ್ಟು ಬರ್ತೀನಿ ಬೇಡ ಅಂತ ಅಂದ್ರು. ಏನೋ ಮಾತಾಡೋಕೆ ಹೋಗ್ತಾನಲ್ಲ ಎಲ್ಲಾರನ್ನೂ ಯಾಕೆ ಕರ್ಕೊಂಡು ಹೋಗೋದು ಅಂತ. ನಮ್ಮ ಅಣ್ಣ ಒಬ್ಬರೇ ಹೋಗೋರೆ ನಡ್ಕೊಂಡು, ಅಲ್ಲಿಂದ ಅಷ್ಟೇ ದೂರ ನಡ್ಕೊಂಡು ಹೋಗೋರೆ. ಒಂದಷ್ಟು ದೂರ ಹೋಗ್ತಾ ಇದ್ದಂಗೆನೆ ನಮ್ಮ ಅಣ್ಣಂಗೆ ಡೌಟ್ ಬಂದೈತೆ, ಮಂಕಿ ಕ್ಯಾಪ್ಗಳು ಹಾಕೊಂಡು ಅಲ್ಲಲ್ಲಿ ನಿಂತಿದ್ರೆ ನಮ್ಮ ಅಣ್ಣಂಗೆ ಡೌಟ್ ಬಂದೈತೆ. ಇನ್ನೂ ಅಲ್ಲಿ ಕೂತ್ಕೊಂಡೆ ಇಲ್ವಂತೆ, ಆಗ್ಲೇ ಕೂತ್ಕೊಂಡ್ರಂತ ಬಂದ್ರ ಬಂದ್ರ ಬಂದ್ರ. ನಮ್ಮ ಅಣ್ಣ ಏನ್ ಮಾಡೋರೆ ಎದುರುಗಡೆ ಇದು ಹೋಟ್ಲದು ಕಿಚನ್ ಅದು ಒಳಗಡೆ ಹೋಗ್ಬಿಟ್ಟು ಬಾಲ್ ಹಾಕೊಂಡು ಆ ಕಡೆಯಿಂದ ಮೆಟ್ಲು ಅಲ್ಲಿ ಜಂಪ್ ಮಾಡಿ ಇದ್ ಮಾಡಿ ಬರೋಷ್ಟರಲ್ಲಿ ಅಷ್ಟೊತ್ತಿಗೆ ಏನ್ ಮಾಡೋರೆ ಈ ಹುಡುಗರುಗಳಿಗೆ ಹೇಳವ್ರೆ. ಆವಾಗ ಇವರೆಲ್ಲ ಓಡ್ ಬಂದವ್ರೆ, ಯಾರು ಬೆಕ್ಕಿನಕಂಡ್ ರಾಜೇಂದ್ರ ಇವರೆಲ್ಲ ಓಡ್ ಬಂದವ್ರು. ಯಾವಾಗ ಇವರೆಲ್ಲ ಓಡ್ ಬಂದ್ರೆ ಇವರೆಲ್ಲ ಎಸ್ಕೇಪ್. ಈ ಹುಡುಗರು ಇಬ್ಬರು ಬಂದ್ರೆ ಇವ್ರ ಇಪ್ಪತ್ತು ಜನ ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ಲ, ಆ ತರ ಇದ್ರು. ನಮ್ಮ ಅಣ್ಣನ ಜೊತೆಲಿರೋ ಏಟ ಬಿದ್ದಿಲ್ಲ, ಏನೂ ಇಲ್ಲ. ನಮ್ಮ ಅಣ್ಣ ಅಷ್ಟೊತ್ತಿಗೆ ಎಸ್ಕೇಪ್ ಆಗ್ಬಿಟ್ರು, ಇವ್ರನ್ನೆಲ್ಲ ನೋಡಿ ಡೌಟ್ ಬಂದು. ಆಮೇಲೆ ಮಲ್ಲೇಶ್ವರದಲ್ಲಿ ಏತ್ ಕ್ಲಾಸ್ ಹುಡುಗರು ಬಂದು ಮಲ್ಲೇಶ್ವರದಲ್ಲಿ ನಮ್ಮ ಮನೆಗೆ ಬಂದು ಹೇಳಿದ್ರು, ಅಕ್ಕ ಹಿಂಗೆ ಅಣ್ಣನ ಒಡೆಯಕ್ಕೆ ನೆನ್ನೆ ಬಂದಿದ್ರಲ್ಲ ಕನಿಷ್ಕನಲ್ಲಿ ಗಲಾಟೆ ಆಯ್ತಲ್ಲ, ಮುನಿದು ಗಾಡಿ ಇತ್ತಕ್ಕ ಅಂತ ಅಂದ್ರು. ಹುಡುಗರಿಗೆಲ್ಲ ಗೊತ್ತಲ್ಲ ಅವನು ಮಲ್ಲೇಶ್ವರದವನೇ, ಕೋದಂಡರಾಮ್ಪುರದಲ್ಲಿ ನಮ್ಮ ಮನೆಯಿಂದ ಒಂದು ಅಷ್ಟು ದೂರ ಅವನ ಮನೆ ಇದ್ದಿದ್ದು ಹಳ್ಳದಲ್ಲಿ. ನಾವೆಲ್ಲ ನೋಡಿರೋರು ಅಲ್ಲೆಲ್ಲ ಓಡಾಡುವಾಗ, ನಾನು ಅವಾಗ ಟೂ ವೀಲರ್ ಓಡಿಸ್ತಿದ್ದೆ, ಬೆಂಗಳೂರಲ್ಲಿ ಫಸ್ಟು ಲೇಡಿ ಕೆನೆಟಿ ಕೊಂಡ ತಗೊಂಡಿರೋದು ನಾನೇ. ಅವಾಗೆಲ್ಲ ಫಸ್ಟ್ ಆಲ್ವಿನ್ ಪುಷ್ಪ ಕೊಡಿಸ್ತಾ ಇದ್ದೆ, ಗೇರ್ ಗಾಡಿ ತಗೊಂಡಾಗ. ಆಮೇಲೆ ವೆಸ್ಪಾ ಪ್ರಿಯಾ ಗಾಡಿ ಎಲ್ಲ ಓಡಿಸ್ತಾ ಇದ್ದೆ, ರೆಡ್ ಕೆನೆಟಿ ಕೊಂಡ ತಗೊಂಡಿದ್ದೆ. ಏತ್ ಕ್ಲಾಸ್ ಹುಡುಗರು ಮುನಿದು ಗಾಡಿ ಇತ್ತಕ್ಕ ಅಂತ ಅಂದ್ರು. ಏ ಇಲ್ಲ ಅವ್ನು ಇಲ್ಲಿ ಅವನೇ ಅಲ್ವಾ, ಇಲ್ಲಕ್ಕ ಅವ್ನ ಗಾಡಿ ಇತ್ತು ನಾವು ನೋಡ್ದು ಅಂತ ಅಂದ್ರು. ನಮ್ಮ ಮನೆಗೆ ಬಂದು ಹೇಳಿದ್ರು. ನಾ ಅವಾಗ ಲ್ಯಾಂಡ್ ಲೈನ್ ಫೋನು, ನಮ್ಮ ಅಣ್ಣನ ಫೋನ್ ಇಲ್ಲಿತ್ತು, ಲ್ಯಾಂಡ್ ಲೈನ್ ಇಲ್ಲಿ ಇಟ್ಟಿದ್ರು. ನಾನು ಹೇಳಿದೆ ನಮ್ಮ ಅಣ್ಣಂಗೆ ಫೋನ್ ಮಾಡಿ, ನಮ್ಮ ಮನೆಯಿಂದ ಲ್ಯಾಂಡ್ ಲೈನ್ ಫೋನ್ ಮಾಡಿ ಹೇಳಿದೆ ನಮ್ಮ ಅಣ್ಣಂಗೆ. ನೋಡಿ ಜರಜ ಹಿಂಗೆ ಬಂದು ಹೇಳಿದ್ರು ಮಲ್ಲೇಶ್ವರದ ಹುಡುಗರು, ಮುನಿ ಅಂತ ಇದ್ದಾನೆ ಇಲ್ಲಿ, ಅವನು ಅವ್ನ ಗಾಡಿ ಇತ್ತಂತೆ, ನಿನ್ಗೆ ಯಾರು ಹೇಳಿದ್ದು? ಮಲ್ಲೇಶ್ವರದ ಹುಡುಗರೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತಿತ್ತು. ಅಣ್ಣನ ಗಾಡಿ ಬಂದ್ಬಿಟ್ರೆ ಸಾಕು, ಹಿಂದ್ಗಡೆ ಗಾಡಿ ಇಲ್ಲೆಲ್ಲ ಓಡ್ ಬಂದ್ಬಿಡೋರು ನಮ್ಮ ಮನೆ ಹತ್ರ, ದೂರ ನಿಂತ್ಕೊಂಡು ನೋಡೋರು ಓಡಾಡ್ಕೊಂಡು. ನಮ್ಮ ಅಣ್ಣ ದಪ್ಪ ಇದ್ರು, ಸೋಫಾ ಮೇಲೆ ಕೂತಿದ್ರು, ಆ ಕಡೆ ಈ ಕಡೆ ಎಲ್ಲ ಓಡಾಡೋರು ನಮ್ಮ ಅಣ್ಣನ ನೋಡ್ಕೊಂಡು ನೋಡ್ಕೊಂಡು ನೋಡಕ್ಕೆ, ನಮ್ಮ ಅಣ್ಣನ ಮಾತಾಡಕ್ಕೆ, ಅಣ್ಣ ನಮಸ್ಕಾರ ಅಂತ ಮಾತಾಡ್ಕೊಂಡು ಹೋಗೋರು ನಮ್ಮ ಅಣ್ಣನ. ಆ ಥರ ನಮ್ದು ಹಾಲು ರೋಡಲ್ಲೇ ಹಿಂಗೆ ಹಾಲು ಸೋಫಾ, ನಮ್ಮ ಅಣ್ಣ ಬಾಗಿಲು ತೆಗೆದ್ಬಿಟ್ಟು ಫ್ಯಾನ್ ಹಾಕೊಂಡು ಕೂತ್ಕೊಂಡವ್ರು. ಅವ್ರಿಗೆ ಸೆಕೆ ಜಾಸ್ತಿ ಯಾವಾಗ ನಮ್ಮ ಅಣ್ಣಂಗೆ ದಪ್ಪ ಇದ್ರಲ್ಲ. ಅಯ್ಯೋ ಹೌದಾ, ನಮ್ಮ ಅಣ್ಣ ಸ್ವಲ್ಪ ಕೆಟ್ಟ ಮಾತೆ ಮಾತಾಡ್ತಾ ಇದ್ರು, ನಿಮ್ಮ ಹತ್ರನೇ ಮಾತಾಡೋರು, ಕೆಟ್ಟ ಕೆಟ್ಟ ಮಾತು ಮಾತಾಡೋರು, ನಮ್ಮ ತಂದೆನೂ ಅಷ್ಟೇ ನಮ್ಮ ಅಣ್ಣನೂ ಅಷ್ಟೇ. ಆಮೇಲೆ ಇವನು ಒಬ್ನು ಹಂಗೇನೆ ಸ್ವಲ್ಪ ಮನೆಯಲ್ಲಿ ಹಂಗೆ. ಆಮೇಲೆ ಮನ್ಸು ಚೆನ್ನಾಗೈತೆ, ಹಿಂಗೆ ಕೆಟ್ಟ ಮಾತುಗಳು ಮಾತಾಡೋದ ನೋಡೋಣ ಬಿಡು ಅಂತ ಅಂದು. ನಮ್ಮಣ್ಣ ಹುಡುಗರೆಲ್ಲ ಇದ್ರಲ್ಲ ಇಲ್ಲಿ, ಇನ್ನೊಂದು ದಿವಸ ಗಲಾಟೆ ಆಗಿತ್ತಲ್ಲ, ನಾವೆಲ್ಲ ಇದ್ರಲ್ಲ ಹುಡುಗರಿಗೆ ಯಾರಿಗೋ ಹೆಂಗೆ ಮಾತಾಡೋರೆ ಹೇಳೋರೆ, ನಿಮಗೆ ಗೊತ್ತಲ್ಲ ಒಬ್ಬರ ಕಡೆ ಇದ್ರೆ ಇನ್ನೊಬ್ಬರ ಕಡೆಗೆ ಇದ್ದೇ ಇರ್ತಾರೆ, ಅವೆಲ್ಲ ಮಾಮೂಲಿ, ಅವ್ರ ಕಡೆ ಇರೋರು ಈ ಕಡೆ ಇರ್ತಾರೆ ಈ ಕಡೆ ಇರೋರು ಹಂಗೆ. ನಮ್ಮಣ್ಣ ಹೇಳೋರೆ, ಏ ಅವನು ಯಾರು ಮುನಿ ಅಂತಲ್ಲೋ,
ನೋಡೋ ಅಣ್ಣ ಎತ್ತಾಕೊಂಬನ್ರಿ, ಏನೋ ಹೇಳೋರೆ ನನಗೆ ಗೊತ್ತಿಲ್ಲ ಏನು ಹೇಳೋರೆ, ಇಲ್ಲೇ ಇಲ್ಲೇ ಇದೇ ಜಾಗದಲ್ಲಿ. ಆಮೇಲೆ ಅವನಿಗೆ ಗೊತ್ತಾಗೈತೆ ಅವನಿಗೆ ಹೇಳೋವೆ. ಮಾಡೆ ದಿನ ಬೆಳಗ್ಗೆನೆ ನಮ್ಮನೆಗೆ ಬಂದವನೆ, ನಮ್ಮನೆಗೆ ಬಂದ ಬಂದಿದ್ದೇನೆ ಹಾ ಅಂತ ಅಂದ್ಬಿಟ್ಟು ನಾನು ಹುಡುಗರು ರೆಡಿ ಮಾಡ್ತಾ ಇದ್ದೆ. ನಮ್ಮ ಹುಡುಗರು ಬಿ ಪಿ ಇಂಡಿಯನ್ ಸ್ಕೂಲ್ಗೆ ಹೋಗ್ತಾರೆ, ಬೆಳಗ್ಗೆನೆ ರೆಡಿ ಮಾಡ್ತಾ ಇದ್ದೆ 7:30 ಸ್ಕೂಲ್ಗೆ ಬಂದಿದ್ದೇನೆ ಅಕ್ಕ. ಇಲ್ಲ ಅಕ್ಕ ನಾನು ಬಂದಿಲ್ಲ ಅಕ್ಕ ಅಂತ ಅಂದು ಬಿದ್ಬಿಟ್ಟು. ನೋಡ್ರಿ ನೀವು ಬಂದಿದ್ದು ಹೋಗಿದ್ದೀರಾ, ಎಸ್ ಡಿ ಗಾಡಿ ನಿಮ್ದೇ ತಾನೇ ಅಂದೆ. ಇಲ್ಲ ಅಕ್ಕ ಅದು ಕೊತ್ವಾಲ್ ಕೊಡಿಸಿದ್ದ ಗಾಡಿ, ಕೇಳ್ದ ಕೊಟ್ಟು ಕಳಿಸ್ದೆ, ಯಾರೋ ತಗೊಂಡೋಗಿದ್ರು, ನಾನು ಹೋಗಿಲ್ಲ ಅಕ್ಕ ಅಂತ ಅಂದ. ಅದು ಮಾತ್ರ ಸತ್ಯ ನಾನು ಹೇಳ್ತೀನಿ ಕೇಳಿ, ನಾನು ಹೇಳಿರೋ ಪ್ರತಿಯೊಂದು ಸತ್ಯನೇ. 7 ವರ್ಷ ಆಗಿರ್ಲಿಲ್ಲ ಪೂರ್ತಿ, ಅವಾಗ ಪೂರ್ತಿ ಆಗಿರ್ಲಿಲ್ಲ, ರಜದ ಮೇಲೆ ಬೇಲ್ ಮೇಲೆ ಬಂದಿದ್ದು. ಈ ನಮ್ಮಣ್ಣ ಜೈಲ್ಗೆ ಹೋದ್ಮೇಲೆ ಈ ಪುಷ್ಪ ರಾಜೇಂದ್ರ ಇವರೆಲ್ಲ ಸ್ವಲ್ಪ ಈ ಯಾರು ಶ್ರೀರಾಮ್ಪುರದ ಕಿಟ್ಟಿ ಐತೆ ಅವ್ರನ್ನೆಲ್ಲ ನಾನು ನೋಡಿಲ್ಲ, ಇವ್ರನ್ನೆಲ್ಲ ನೋಡಿದ್ದೀನಿ. ಪುಷ್ಪ ಅಣ್ಣ ಬಂದ್ರೆ ಚೆನ್ನಾಗಿದ್ದೀರಾ ಆಯ್ತಾ ಊಟ ಅನ್ನೋ, ಹ್ಞೂ ಕಣಪ್ಪ ಆಯ್ತು ಅಂತಿದ್ ಆ ಥರ. ನಮ್ಮ ಮನೆಯವ್ರಂಗಿದ್ ಹಾ ಬಲರಾಮನು ಅಷ್ಟೆ ತುಂಬ ಚೆನ್ನಾಗಿದ್ದ. ಅವನ ಜೊತೆಲಿ ನಮ್ಮಣ್ಣ ತೀರ್ಕೊಂಡ್ಮೇಲೂ ಅವನ ಜೊತೆಲಿ ಬರೋನೆ ಅವಾಗ. ಅವರೆಲ್ಲ ನಮ್ಮ ಮನೆಯವ್ರ ಥರ ಇದ್ರು ಸರ್. ಜೈಲ್ಗೆ ಮತ್ತೆ ಬೇಲ್ ಮೇಲೆ ಬಂದಿದ್ರು, ಒಳಗಡೆ ಹೋಗ್ಬೇಕಾಗಿತ್ತು. ಹೋದಾಗ ಅಷ್ಟರಲ್ಲಿ ಏನಾಗೈತೆ, ಇಲ್ಲಿ ಇವನು ಅಯಲ್ ಕುಮಾರ್ ಇವ್ರನ್ನೆಲ್ಲ ಸೇರಿಸ್ಕೊಂಡು ಅದ್ಯಾರ ಶ್ರೀರಾಮ್ಪುರದ ಕಿಟ್ಟಿ ಅಂತೆ ಅವನು ಚಕ್ರೆ ಅವರು ಇವ್ರನ್ನೆಲ್ಲ ಸೇರಿಸ್ಕೊಂಡು ಸಣ್ಣ ಪತ್ರಿಕೆಗಳು ಇದಕ್ಕೆ ಪ್ರೆಸಿಡೆಂಟ್ ಆಗಿದ್ರು ನಮ್ಮಣ್ಣ. ಬೈಲಲ್ಲೇ ಹೋಗಿದ್ದಿದ್ದು ಅವಾಗ ತೆಗೆಸ್ಕೊಂಡಿರೋದು ಪೇಪರ್. ಹೌದು ಬೈಲಲ್ಲಿ ಹೋದಾಗ ತೆಗೆಸ್ಕೊಂಡಿರೋದು ಇರ್ಬೇಕು ಜೈಲ್ಗೆ ಹೋಗ್ಬೇಕಾದ್ರೆ ಒಳಗಡೆಗೆ. ಅವಾಗ ಸಕ್ಕರೆ ಹೇಳ್ತಾರೆ ನೋಡಿ ಯಾವುದೋ ಇದ್ರಲ್ಲಿ ಹೇಳೋರು, ಹಿಂಗೆ ಹಿಡಿದ್ರೆ ಮಚ್ಚ ಹಿಡೋನು ಕೈ ರಕ್ತ ಬರ್ತಿದ್ದೆ. ಅವಾಗ ಒಂದು ಇವರೆಲ್ಲ ಸೇರಿ ಹೊಡೆದಿದ್ರು ಶ್ರೀರಾಮ್ಪುರದ ಕಿಟ್ಟಿ ಅಂತ ನೋಡಿ ಅವನು ಮತ್ತೆ ಚಕ್ರೆ ಪುಷ್ಪ ರಾಜೇಂದ್ರ ಇವರುಗಳೆಲ್ಲ ಸೇರಿ. ಇನ್ನು ಯಾರ್ಯಾರು ಇದ್ರು ಅವಾಗ ಗೊತ್ತಿಲ್ಲ, ನನ್ಗೆ ಗೊತ್ತಿದ್ದು ಇಷ್ಟು. ಅವಾಗ ಇನ್ನೊಂದು ದಿವಸ ನಮ್ಮಣ್ಣಂಗೆ ಗೊತ್ತಾಗೈತೆ ಹೊಡಿತಾರೆ ಅಂತ, ಗೊತ್ತಾಗೈತೆ ನಮ್ಮಣ್ಣನಿಗೆ, ನಮ್ಮಣ್ಣಂಗೆ ಗೊತ್ತಾಗೈತೆ ಹೊಡಿತಾರೆ ಅಂತ ಅಂದ್ಬಿಟ್ಟು. ಐ ಇದಕ್ಕೆ ಏನು ಮಾಡೋರು, ನಮ್ಮಣ್ಣ ಕಮಿಷನರಿಗೆ ಲೆಟ್ರ್ ಹಾಕೋರೆ. ಅವಾಗ ರಾಮಲಿಂಗಮ್ ಅಂತಾರೆ ಇವರಿದ್ರು, ಕಮಿಷನರ್ ಇದ್ರು ರಾಮಲಿಂಗಮ್ ಅಂತ, ಕಮಿಷನರ್ ಇದ್ದಾರೆ, ಕಮಿಷನರ್ಗೆ ಲೆಟ್ರ್ ಹಾಕೋರೆ ಈ ಥರ ಇದ್ರ ಕಡೆಯಿಂದ ಲಾಯರ್ ಕಡೆಯಿಂದ ಕೊಡಿಸೋರೆ ಈ ಥರ ನಮಗೆ ರಕ್ಷಣೆ ಬೇಕು, ಜೈಲ್ಗೆ ಹೋಗ್ತಾ ಇದ್ದೀನಿ, ನಾಳೆ ಅಲ್ಲಿ ಗಲಾಟೆ ಆಗೋ ಚಾನ್ಸ್ ಇದೆ ಗೊತ್ತಾಗಿದೆ ನಮಗೆ ಅಂತ. ಆಗಲ್ಲ ನಮಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡೋಕ್ಕಾಗೋದಿಲ್ಲ, ಪೊಲೀಸ್ನವ್ರು ಕಡಿಮೆ ಅವ್ರಿ ಅಂತ ಹೇಳೋರು. ಮಾನ್ಯ ವೀಕ್ಷಕರೇ, ಜನಜಾಗೃತಿ ಮಾಧ್ಯಮವನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವಾಗ ಬೆಲ್ ಬಟನ್ ಒತ್ತಿ. ಯಾಕಂತ ಹೇಳಿದ್ರೆ ಯಾವುದೇ ಕಾರ್ಯಕ್ರಮ ನಾವು ಬಿಟ್ಟಾಗ ನಿಮಗೆ ಮೊದಲು ಮುಟ್ಟುತ್ತದೆ. ಅದಕ್ಕಿಂತ ವಿಶೇಷವಾಗಿ ಜನಜಾಗೃತಿ ಮಾಧ್ಯಮದ ಬಗ್ಗೆ ನಿಮ್ಮ ಸ್ನೇಹಿತರಿಗೆ ತಿಳಿಸಿ, ಹಾಗೆ ಸುಮಾರು ಜನ ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ಹಾಕ್ತೀರಾ. ವಿಡಿಯೋಗಳು ಅಂದ್ರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ನಮಗೆ ಸಿಗ್ತಾ ಇಲ್ಲ ಅಂತೇಳಿ ದಯವಿಟ್ಟು ಜನಜಾಗೃತಿ ಮಾಧ್ಯಮ ಏನಿದೆ ಅಲ್ಲಿ ಮೇಲೆ ವಿಡಿಯೋಸ್ ಪ್ಲೇಲಿಸ್ಟ್ ಕಮ್ಯುನಿಟಿ ಅಂತ ಹೇಳಿ ಒಂದು ಲೈನ್ ಇರುತ್ತೆ, ಅಲ್ಲಿ ವಿಡಿಯೋಸ್ ನೀವು ಒತ್ತಿದ್ರೆ ಸುಮಾರು 1,500 ವಿಡಿಯೋಗಳು ಓಪನ್ ಆಗುತ್ತೆ. ಅದ್ರ ಪಕ್ಕದಲ್ಲಿ ಇರುವಂತ ಪ್ಲೇಲಿಸ್ಟಿಗೆ ನೀವು ಹೋಗ್ಬಿಟ್ರೆ, ವಿಶೇಷವಾಗಿ ನಿಮ್ಗೆ ವೀರಪ್ಪನ್ ಕಾರ್ಯಕ್ರಮ ನೋಡ್ಬೇಕಾದ್ರೆ ವೀರಪ್ಪನ್ ಅಂತ ಹೇಳಿ ಪ್ಲೇಲಿಸ್ಟ್ ಅಲ್ಲಿ ಒಂದು ಪ್ಲೇಲಿಸ್ಟ್ ಮಾಡಿಟ್ಟಿದ್ದೇವೆ. ಹಾಗೆ ನಿಮಗೆ ದಂಡುಪಾಳ್ಯ ನೋಡ್ಬೇಕಂತ ಹೇಳಿದ್ರೆ ಚಲಪತಿಯವರ ಕಾರ್ಯಕ್ರಮಗಳನ್ನ ದಂಡುಪಾಳ್ಯದಲ್ಲಿ ಪ್ಲೇಲಿಸ್ಟ್ ಅಲ್ಲಿ ಇದೆ. ಆನೆಗಳು ಮತ್ತೆ ಅರಣ್ಯಕ್ಕೆ ಸಂಬಂಧಪಟ್ಟಂತ ವಿಶೇಷ ಪರಿಸರ ಕಾಳಜಿ ಇರುವಂತವರ ಸಂದರ್ಶನಗಳನ್ನ ಅಲ್ಲಿ ಒಂದು ಪ್ಲೇಲಿಸ್ಟ್ ಮಾಡಿಟ್ಟಿದ್ದೇವೆ. ಹೀಗೆ ನಿಮ್ಮ ನೆಚ್ಚಿನ ಏನು ಒಂದು ಕಾರ್ಯಕ್ರಮಗಳಿದೆ ಅದರದೆಲ್ಲ ಪ್ಲೇಲಿಸ್ಟ್ ಮಾಡಿದ್ದೇವೆ. ದಯವಿಟ್ಟು ಪ್ಲೇಲಿಸ್ಟ್ ಹೋಗಿ ನೀವು ಒತ್ತಿದಾಗ ಖಂಡಿತವಾಗೂ ನಿಮಗೆ ಸಿಗುತ್ತೆ. ಅದಕ್ಕಿಂತ ವಿಶೇಷವಾಗಿ ವಿಶೇಷ ವ್ಯಕ್ತಿಗಳು, ವಿಶೇಷ ಸಾಧಕರು ಅಥವಾ ನಿಮ್ಮೂರಿನ ನೆಚ್ಚಿನ ತಾಣಗಳಿದ್ರೆ ದಯವಿಟ್ಟು ಜನಜಾಗೃತಿ ಮಾಧ್ಯಮಕ್ಕೆ ತಿಳಿಸಿ ಅಂಥೇಳಿ ನಾನು ಕಳಕಳಿಯ ಪ್ರಾರ್ಥನೆ ಮಾಡ್ತೇನೆ. ಯಾಕಂತ ಹೇಳಿದ್ರೆ ನೀವು ತಿಳಿಸಿದಾಗನೇ ನಮಗ್ ಗೊತ್ತಾಗುತ್ತೆ, ಹೀಗಾಗಿ ಅವ್ರ ಮೇಲೆ ಅಥವಾ ವಿಶೇಷ ಸ್ಥಳಗಳ ಮೇಲೆ ಕಾರ್ಯಕ್ರಮ ಮಾಡಬಹುದು. ಹೀಗಾಗಿ ನೀವು ಹೇಗೆ ತಿಳಿಸೋದು ಅಂತ ಹೇಳಿದ್ರೆ, ನಮ್ಮ ಫೋನ್ ನಂಬರ್ ಇದೆ, ಅದು ಕೆಳಗೆ ಸ್ಕ್ರೋ ಆಗ್ತಾ ಇದೆ, ಈ ಫೋನ್ ನಂಬರ್ಗೆ ದಯವಿಟ್ಟು ಫೋನ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಜನಜಾಗೃತಿ ಮಾಧ್ಯಮವನ್ನು ಬೆಂಬಲಿಸಿ ಅಂತ ಹೇಳ್ತಾ ಧನ್ಯವಾದ ಹೇಳ್ತೇನೆ. ಧನ್ಯವಾದ.